let's we have a, a brief information regarding custom duty custom duty is nothing but a indirect tax which is leviable by the government on import of goods into india and export out of india so mainly imposed on the ಇಂಪೋರ್ಟೆಡ್ ಗೂಡ್ಸ್ ಅಂತಂದರೆ ಎರಡಕ್ಕೂ ಹಾಕ್ತಾರೆ ಬಟ್ ಮೇನ್ ಕಾನ್ಸಂಟ್ರೇಟ್ ಮಾಡೋ ಅಂಥದ್ದು ಬಂದು ಇಂಪೋರ್ಟೆಡ್ ಗೂಡ್ಸ್ ಅಂತ ನೀವು ಅರ್ಥ ಮಾಡ್ಕೋಬೇಕು ಸೊ ಕಮಿಂಗ್ ಟು ದ ಟೈಪ್ಸ್ ಆಫ್ ಕಸ್ಟಮ್ ಡ್ಯೂಟಿ ಇನ್ ಇಂಡಿಯಾ ವಿ ಹ್ಯಾವ್ ಮೆನಿ ಟೈಪ್ಸ್ ದಟ್ ಈಸ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಕೌಂಟ್ರ ಡ್ಯೂಟಿ ಸ್ಪೆಷಲ್ ಅಡಿಷ್ನಲ್ ಡ್ಯೂಟಿ ಪ್ರೊಟೆಕ್ಟಿವ್ ಡ್ಯೂಟೀಸ್ ಸೇಫ್ ಗಾರ್ಡ್ ಡ್ಯೂಟೀಸ್ ಆ್ಯಂಟಿ ಡಂಪಿಂಗ್ ಡ್ಯೂಟೀಸ್ ಆ್ಯಂಡ್ ಸಬ್ಸಿಡೈಸ್ಡ್ ಗೂಡ್ಸ್ ಆ್ಯಂಡ್ ಎನ್ ಸಿ ಸಿ ಡಿ ದಟ್ ಈಸ್ ನ್ಯಾಷನಲ್ ಕೆಲಾಮಿಟಿ ಕಾಂಟಿಂಜೆಂಟ್ ಡ್ಯೂಟಿ ಈಗ ಹೊಸದಾಗಿ ಐ ಜಿ ಎಸ್ ಟಿನೂ ಸಹ ಒನ್ ಆಫ್ ದಿ ಟೈಪ್ ಆಫ್ ಕಸ್ಟಮ್ ಡ್ಯೂಟಿ ಇನ್ ಇಂಡಿಯಾ ಅಂತಲೇ ಕರಿಬಹುದು ಸೊ ಇದೆಲ್ಲ ನೋಡಿದ್ದಾದಮೇಲೆ ಲೆಟ್ ಸಿ ದಿ ಪರ್ಫಾರ್ಮ್ ಟು ಕ್ಯಾಲ್ಕುಲೇಟ್ ದಿ ಅಸೆಸಬಲ್ ವ್ಯಾಲ್ಯೂ ಅಂತಂದರೆ ಕಸ್ಟಮ್ ಡ್ಯೂಟಿನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ ಅವಶ್ಯಕತೆ ಇರೋ ಅಂಥದ್ದು ಯಾವುದಪ್ಪ ಅಂತಂದರೆ ಅಸೆಸಬಲ್ ವ್ಯಾಲ್ಯೂ ಈ ಅಸೆಸಬಲ್ ವ್ಯಾಲ್ಯೂನ ಹೌ ಟು ಕ್ಯಾಲ್ಕುಲೇಟ್ ಅಂತಂದಾಗ ವಿ ಹ್ಯಾವ್ ಅ

ಸೆಲ್ಲರ್ಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಆ ಶಿಪ್ಮೆಂಟ್ ಆಗೋವಾಗ ಆ ಗೂಡ್ಸು ಯಾವುದೇ ರೀತಿ ಡ್ಯಾಮೇಜ್ ಅಥವಾ ಸ್ಪಾಯಿಲ್ ಆಗದೆ ಇರೋಂಗೆ ನೋಡ್ಕೊಳ್ಳೋ ಅಂಥದ್ದು ಅಕಸ್ಮಾತ್ ಏನಾದರೂ ಡ್ಯಾಮೇಜ್ ಆದರೆ ಯಾರ ಕಡೆಯಿಂದ ಆಗಿರುತ್ತೋ ಅವರು ಆ ಅಮೌಂಟ್ನ ಕಟ್ಕೊಡ್ಬೇಕಾಗತ್ತೆ ಸೊ ಈ ಟೈಮಲ್ಲಿ ಇರೋವಂಥ ಅಮೌಂಟನ್ನ ನಾವು ಫ್ರೀ ಆನ್ ಬೋರ್ಡ್ ಅಂತ ಕರಿತೀವಿ ಸೊ ಅದನ್ನು ಫಸ್ಟು ಕನ್ಸಿಡ್ರೇಷನ್ಗೆ ತೊಗೋಬೇಕು ಅದಕ್ಕೆ ನಾವು ಅಂತಂದರೆ ಅಸೆಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ ದಿ ಫ್ರೀ ಆನ್ ಬೋರ್ಡ್ ನೆಕ್ಸ್ಟ್ ಒನ್ ವಿ ಹ್ಯಾವ್ ಟು ಆ್ಯಡ್ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟ್ ಆಫ್ ದ ಇಂಪೋರ್ಟೆಡ್ ಗೂಡ್ಸ್ ಟು ದಿ ಪ್ಲೇಸ್ ಆಫ್ ಇಂಪೋರ್ಟೇಷನ್ ಅಂತಂದರೆ ಕಾಸ್ಟ್ ಏನು ಕಾಸ್ಟ್ ಆಗುತ್ತೆ ಅಂತ ನೋಡಿ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟ್ ಆಫ್ ದಿ ಇಂಪೋರ್ಟೆಡ್ ಗೂಡ್ಸ್ ನಾವು ಟ್ರಾನ್ಸ್ಪೋರ್ಟ್ ಮಾಡಬೇಕಾಗಿರೋ ಇಂಪೋರ್ಟೆಡ್ ಗೂಡ್ಸ್ ಟು ದಿ ಪ್ಲೇಸ್ ಆಫ್ ಇಂಪೋರ್ಟೇಷನ್ ಯಾರಿಗೆ ಕೊಡಬೇಕೋ ಯಾರಿಗೆ ಡೆಲಿವರಿ ಮಾಡಬೇಕೋ ಆ ಗೂಡ್ಸ್ ಏನಿದೆಯೋ ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಲ್ಲ ಆಗ ಆಗೋ ಕಾಸ್ಟನ್ನ ಆ್ಯಡ್ ಮಾಡ್ಕೋಬೇಕು ಯಾವುದಕ್ಕೆ ಫ್ರೀ ಆನ್ ಬೋರ್ಡ್ಗೆ ಸೊ ಅದೇ ರೀತಿ ಕಾಸ್ಟ್ ಆಫ್ ಇನ್ಶೂರೆನ್ಸ್ನೂ ಸಹ ನಾವು ಆ್ಯಡ್ ಮಾಡ್ಕೋಬೇಕು ಬಟ್ ಇದಕ್ಕೆ ರೂಲ್ಸ್ ಇದೆ ಏನಪ್ಪಾ ಅಂತಂದರೆ ಕಾಸ್ಟ್ ಆಫ್ ಇನ್ಶೂರೆನ್ಸ್ ಏನು ಅಮೌಂಟ್ ಕೊಟ್ಟಿರ್ತಾರೋ ಅದನ್ನು ಒನ್ ಪಾಯಿಂಟ್ ಒನ್ ಟು ಫೈವ್ ಪರ್ಸೆಂಟ್ ಆನ್ ಎಫ್ ಒ ಬಿ ಮಾಡ್ಕೋಬೇಕು ನೆಕ್ಸ್ಟು ಲೋಡಿಂಗ್ ಅನ್ಲೋಡಿಂಗ್ ಆ್ಯಂಡ್ ಹ್ಯಾಂಡ್ಲಿಂಗ್ ಚಾರ್ಜ್ ಅಸೋಸಿಯೇಟೆಡ್ ವಿತ್ ದಿ ಡೆಲವರಿ ಆಫ್ ದ ಇಂಪೋರ್ಟೆಡ್ ಗೂಡ್ಸ್ ಅಟ್ ದಿ ಪ್ಲೇಸ್ ಆಫ್ ದಿ ಇಂಪೋರ್ಟೇಶನ್ ಓಕೆ ಅಂದರೆ ಫ್ರೈಟ್ ಅಂತ ಕರಿತೀವಿ ಸೊ ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್ ಈ ಮೂರು ಈ ಲೋಡಿಂಗ್ ಆಗುವಂಥದ್ದನ್ನ ಅಥವಾ ಫ್ರೈಟ್ ಚಾರ್ಜಸ್ ಅಂತ ಏನು ಕರಿತೀವೋ ಅದೇ ಈ ಫ್ಲೈಟ್ ಫ್ರೈಟ್ ಚಾರ್ಜಸ್ ಈಸ್ ನಥಿಂಗ್ ಬಟ್ ಲೋಡಿಂಗ್ ಅನ್ಲೋಡಿಂಗ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಅಸೋಸಿಯೇಟೆಡ್ ವಿತ್ ದಿ ಡೆಲವರಿ ಆಫ್ ದ ಇಂಪೋರ್ಟೆಡ್ ಗೂಡ್ಸ್ ಅಟ್ ದಿ ಪ್ಲೇಸ್ ಆಫ್ ದಿ ಇಂಪೋರ್ಟೇಷನ್ ಇದಕ್ಕೆಲ್ಲ ಆಗುವಂಥ ಎಕ್ಸ್ಪೆನ್ಸಸ್ನ ವಿ ವಿಲ್ ಕಾಲ್ ಇಟ್ ಆಸ್ ಎ ಫ್ರೈಟ್ ಈ ಮೂರನ್ನು ಎಫ್ ಒ ಬಿ ಜೊತೆ ಅಥವಾ ಫ್ರೀ ಆನ್ ಬೋರ್ಡ್ ಜೊತೆಗೆ ಆ್ಯಡ್ ಮಾಡಿಕೊಂಡ್ರೆ ವಿ ವಿಲ್ ಗೆಟ್ ದಿ ಟೋಟಲ್ ಆಫ್ ಸಿ ಐ ಎಫ್ ದಟ್ ಈಸ್ ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್ ಇದಕ್ಕೆ ನಾವು ಒನ್ ಪರ್ಸೆಂಟ್ ಆಫ್ ಲ್ಯಾಂಡಿಂಗ್ ಚಾರ್ಜಸ್ನ ಆ್ಯಡ್ ಮಾಡ್ಕೋಬೇಕು ಯಾವಾಗ ಬಿಫೋರ್ ಇಂಟ್ರಡ್ಯೂಸಿಂಗ್ ಅ ಜಿ ಎಸ್ ಟಿ ನೌ ಇಟ್ ಹ್ಯಾಸ್ ಬೀನ್ ಅಬಾಲಿಷಡ್ ದಟ್ ಈಸ್ ನಾಟ್ ಅವೈಲಬಲ್ ಅಥವಾ ನಾಟ್ ಅಪ್ಲಿಕೇಬಲ್ ನಾಟ್ ಅಪ್ಲಿಕೇಬಲ್ ಲ್ಯಾಂಡಿಂಗ್ ಚಾರ್ಜಸ್ ಅವ್ರು ಕೊಟ್ಟಿದ್ದರೂ ಸಹ ಪ್ರಾಬ್ಲಮಲ್ಲಿ ನಾವು ಅದನ್ನು ಕನ್ಸಿಡರ್ ಮಾಡುವಂಥ ನೆಸೆಸಿಟಿ ಇಲ್ಲ ಸೊ ಸಿ ಐ ಎಫ್ ಈಸ್ ನಥಿಂಗ್ ಬಟ್ ಅಸೆಸಬಲ್ ವ್ಯಾಲ್ಯೂ ದಿಸ್ ಈಸ್ ದ ಫಾರ್ಮೆಟ್ ಟು ಕ್ಯಾಲ್ಕುಲೇಟ್ ಅಸೆಸಬಲ್ ವ್ಯಾಲ್ಯೂ ಫಸ್ಟ್ ಒನ್ ಈಸ್ ಎಫ್ ಒ ಬಿ ದಟ್ ಈಸ್ ಫ್ರೀ ಆನ್ ಬೋರ್ಡ್ ನೆಕ್ಸ್ಟ್ ವಿ ಹ್ಯಾವ್ ಟು ಆ್ಯಡ್ ಫಾರ್ ದಟ್ ಕಾಸ್ಟ್ ನೆಕ್ಸ್ಟ್ ಒನ್ ಇನ್ಶೂರೆನ್ಸ್ ನೆಕ್ಸ್ಟ್ ಒನ್ ಫ್ರೈಟ್ afterwards we will get the subtotal of cif that is cost insurance freight uh, that is nothing but a accessible value so e accessible value in a calculate we have to calculate a custom duty ಸಾರಿ ಇಲ್ಲಿ ಪ್ರೊಫಾರ್ಮರ್ ಟು ಕ್ಯಾಲ್ಕುಲೇಟ್ ಕಸ್ಟಮ್ ಡ್ಯೂಟಿ ಅಂತ ಬರಬೇಕು ಬಟ್ ನಾನು ಪ್ರೊಫಾರ್ಮರ್ ಟು ಕ್ಯಾಲ್ಕುಲೇಟ್ ಅಸೆಸಬಲ್ ವ್ಯಾಲ್ಯೂ ಅಂತಲೇ ಟೈಪ್ ಮಾಡಿಬಿಟ್ಟಿದ್ದೀನಿ ಬಟ್ ಇದು ಆ್ಯಕ್ಚುಲಿ ಪೊ ಪ್ರೊಫಾರ್ಮರ್ ಟು ಕ್ಯಾಲ್ಕುಲೇಟ್ ದಿ ಕಸ್ಟಮ್ ಡ್ಯೂಟಿ ದಟ್ ಈಸ್ ಫಾರ್ಮೆಟ್ ಟು ಕ್ಯಾಲ್ಕುಲೇಟ್ ಅ ಕಸ್ಟಮ್ ಡ್ಯೂಟಿ ಹೇಗಪ್ಪ ಮಾಡೋದು ಅಂತಂದರೆ ನಮಗೆ ಆಲ್ರೆಡಿ ಅಸೆಸಬಲ್ ವ್ಯಾಲ್ಯೂ ಬಂದಿರುತ್ತೆ ಅಸೆಸಬಲ್ ವ್ಯಾಲ್ಯೂನ ನಾವು ಕನ್ಸಿಡ್ರೇಷನ್ ಮಾಡ್ತೀವಿ ಅದಕ್ಕೆ ವಿ ಹ್ಯಾವ್ ಟು ಆ್ಯಡ್ ಅ ಬೇಸಿಕ್ ಕಸ್ಟಮ್ ಡ್ಯೂಟಿ ಅಸಸಬಲ್ ವ್ಯಾಲ್ಯೂ ಏನು ಬಂದಿರುತ್ತೋ ಎಕ್ಸಾಂಪಲ್ ಟೆನ್ ತೌಸಂಡ್ ವಿ ಹ್ಯಾವ್ ಟು ಕನ್ಸಿಡರ್ ಬೇ ಟೆನ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಆನ್ ಟೆನ್ ತೌಸಂಡ್ ದಟ್ ಈಸ್ ಟೆನ್ ಪರ್ಸೆಂಟ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಸ್ಟ್ಯಾಂಡರ್ಡ್ ರೇಟ್ ಬಂದು ಟೆನ್ ಪರ್ಸೆಂಟು ಇಫ್ ಏನಾದರೂ ಪ್ರಾಬ್ಲಮ್ ಅಲ್ಲಿ ಅವ್ರು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದರೆ ಅಷ್ಟು ಪರ್ಸೆಂಟೇಜ್ ಕನ್ಸಿಡರ್ ಮಾಡಬೇಕು ಇಫ್ ನಾಟ್ ದ ಸ್ಟ್ಯಾಂಡರ್ಡ್ ರೇಟ್ ಈಸ್ ಟೆನ್ ಪರ್ಸೆಂಟ್

ಅಮೌಂಟ್ ಕನ್ಸಿಡ್ರೇಷನ್ ಮಾಡ್ತಾ ಇರ್ತೀವಿ ಬಟ್ ನಮಗೆ ಟೋಟಲ್ ಕಸ್ಟಮ್ ಡ್ಯೂಟಿ ಬೇಕಾದರೆ ನಾವು ಯಾವುದದೆಲ್ಲ ಕನ್ಸಿಡರ್ ಮಾಡ್ತೀವಿ ಬೇಸಿಕ್ ಕಸ್ಟಮ್ ಡ್ಯೂಟಿ ಬಂದಿರೋವಂಥದ್ದು ಔಟರ್ ಕಾಲಮ್ ದಟ್ ಈಸ್ ಕಸ್ಟಮ್ ಡ್ಯೂಟಿ ಕಾಲಮಲ್ಲಿ ಹಾಕ್ಕೊಳ್ತೀವಿ ಎಜುಕೇಷನ್ ಸೆಸ್ ಬಂದಿರೋವಂಥದ್ದು ಸಹ ಕಸ್ಟಮ್ ಡ್ಯೂಟಿ ಕಾಲಮಲ್ಲಿ ಹಾಕ್ಕೋಬೇಕು ನೆಕ್ಸ್ಟ್ ಸೆಕೆಂಡ್ರಿ ಹೈಯರ್ ಎಜುಕೇಷನ್ ಸೆಸ್ ಅಟ್ ಒನ್ ಪರ್ಸೆಂಟ್ ಆಲ್ಸೋ ವಿ ಹ್ಯಾವ್ ಟು ಕನ್ಸಿಡರ್ ಇನ್ ಅ ಟೋಟಲ್ ಕಸ್ಟಮ್ ಡ್ಯೂಟಿ ಕಾಲಮ್ ಸೊ ನೆಕ್ಸ್ಟ್ ಸಬ್ ಟೋಟಲ್ ಅಂತಂದರೆ ಈ ಮೂರನ್ನು ಆ್ಯಡ್ ಮಾಡಿದಾಗ ವಿ ವಿಲ್ ಗೆಟ್ ಅ ಸಬ್ ಟೋಟಲ್ ಈ ಸಬ್ ಟೋಟಲ್ಗೆ ನಾವು ಹೊಸದಾಗಿ ನೀವು ನಾರ್ಮಲಿ ಕಸ್ಟಮ್ ಡ್ಯೂಟಿನ ಕ್ಯಾಲ್ಕುಲೇಟ್ ಮಾಡಿರ್ತೀರಾ ಅಂತಂದರೆ ಬಿಫೋರ್ ಇಂಟ್ರೊಡ್ಯೂಸಿಂಗ್ ಅ ಜಿ ಎಸ್ ಟಿ ಬಟ್ ಇನ್ ಜಿ ಎಸ್ ಟಿ ಇಂಟ್ರಡ್ಯೂಸ್ ಆದಮೇಲೆ ಹೊಸದಾಗಿ ನಾವು ಆ್ಯಡ್ ಮಾಡೋ ಅಂಥ ಕಸ್ಟಮ್ ಡ್ಯೂಟಿ ಟೈಪ್ ಯಾವುದಪ್ಪ ಅಂತಂದರೆ ಐ ಜಿ ಎಸ್ ಟಿ ವಿ ಹ್ಯಾವ್ ಟು ಆ್ಯಡ್ ಐ ಜಿ ಎಸ್ ಟಿ ವಿತ್ ದಿ ಸಬ್ ಟೋಟಲ್ ದಟ್ ಈಸ್ ಎಷ್ಟು ಪರ್ಸೆಂಟೇಜ್ ಇರುತ್ತೋ ಅಷ್ಟು ಫಾರ್ ಎಕ್ಸಾಂಪಲ್ ಏಯ್ಟೀನ್ ಪರ್ಸೆಂಟ್ ಕೊಟ್ಟಿದರೆ ಸಬ್ ಟೋಟಲ್ ಏನು ಬಂದಿರುತ್ತೋ ಅದರಲ್ಲಿ ಮಲ್ಟಿಪ್ಲಿಕೇಶನ್ ಹಾಕಿ ಹಾಕೋವಂಥದ್ದು ಸೊ ಈ ಐ ಜಿ ಎಸ್ ಟಿನೂ ಸಹ ವಿ ಹ್ಯಾವ್ ಟು ಕನ್ಸಿಡರ್ ಇನ್ ಅ ಟೋಟಲ್ ಕಸ್ಟಮ್ ಡ್ಯೂಟಿ ನೆಕ್ಸ್ಟ್ ಟೋಟಲ್ ಕಸ್ಟಮ್ ಡ್ಯೂಟಿ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುವಾಗ ಬೇಸಿಕ್ ಕಸ್ಟಮ್ ಡ್ಯೂಟಿ ಅಮೌಂಟ್ ಎಜುಕೇಷನ್ ಸೆಸ್ ಅಮೌಂಟ್ ಸೆಕೆಂಡ್ರಿ ಹೈಯರ್ ಎಜುಕೇಷನ್ ಸೆಸ್ ಅಮೌಂಟ್ ಆ್ಯಂಡ್ ಐ ಜಿ ಎಸ್ ಟಿ ಅಮೌಂಟ್ ಇದು ನಾಲ್ಕನ್ನು ಟೋಟಲ್ ಮಾಡಿದಾಗ ವಿ ವಿಲ್ ಗೆಟ್ ದಿ ಟೋಟಲ್ ಕಸ್ಟಮ್ ಡ್ಯೂಟಿ ಪೇಯಬಲ್ ಓಕೆ ಸೊ ದಿಸ್ ಈಸ್ ದ ಫಾರ್ಮೆಟ್ ಟು ಕ್ಯಾಲ್ಕುಲೇಟ್ ದಿ ಕಸ್ಟಮ್ ಡ್ಯೂಟಿ ಪೇಯಬಲ್ ಸೊ ಐ ಹ್ಯಾವ್ ಟೈಪ್ಡ್ ಅಸೆಸಬಲ್ ವ್ಯಾಲ್ಯೂ ನೀವು ಚೇಂಜ್ ಮಾಡ್ಕೊಳ್ಳಿ ಇಟ್ ಈಸ್ ನಾಟ್ ಅಸೆಸಬಲ್ ವ್ಯಾಲ್ಯೂ ಇಟ್ ಈಸ್ ಅ ಕಸ್ಟಮ್ ಡ್ಯೂಟಿ ಪೇಯಬಲ್ ಸೊ ಆಯಿತು ಇಷ್ಟೆಲ್ಲ ಆದಮೇಲೆ ಕಂಡೀಷನ್ಸ್ ಇದೆ ಏನಪ್ಪ ಅಂತಂದರೆ ಹೌ ಟು ಕ್ಯಾಲ್ಕುಲೇಟ್ ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್ ಇನ್ ಕೇಸ್ ಆಫ್ ಏರ್ ಫ್ರೈಟ್ ಅಂತ ಸೊ ನಾರ್ಮಲಿ ನಾನೊಂದು ನಿಮಗೆ ಪ್ರೊಫಾರ್ಮಾ ಅಥವಾ ಫಾರ್ಮೆಟನ್ನು ತೋರಿಸ್ತೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಏನು ಅಸೆಸಬಲ್ ವ್ಯಾಲ್ಯೂನ ಅಂತ ಈಗ ಕಸ್ಟಮ್ ಡ್ಯೂಟಿ ಅಂತ ಬಂದಾಗ ಅಥವಾ ಇಂಪೋರ್ಟೆಡ್ ಗೂಡ್ಸ್ ಅಂತ ಬಂದಾಗ ಸೀ ಫ್ರೈಟ್ ಇರುತ್ತೆ ಸಮುದ್ರದ ನಾವು ಸಹ ನಾವು ವಸ್ತುಗಳನ್ನು ಏನು ಇಂಪೋರ್ಟ್ ಮಾಡ್ಕೊಳ್ತಿರ್ತೀವಿ ಎಕ್ಸ್ಪೋರ್ಟ್ ಮಾಡ್ಕೊಳ್ತಿರ್ತೀವಿ ಮತ್ತು ಫ್ಲೈಟ್ ಮುಖಾಂತರ ಸಹ ನಾವು ಇಂಪೋರ್ಟ್ ಮಾಡ್ಕೊಳ್ತಿರ್ತೀವಿ ಎಕ್ಸ್ಪೋರ್ಟ್ ಮಾಡ್ಕೊಳ್ತಿರ್ತೀವಿ ಆ ಥರ ಸಂದರ್ಭ ಬಂದಾಗ ಅಂತಂದರೆ ಅದ್ರ ರಿಲೇಟೆಡ್ ಕ್ವಶನ್ಸ್ ಬಂದಾಗ ಹೌ ಟು ಕನ್ಸಿಡರ್ ಅಂತ ಇಲ್ಲಿ ನೋಡೋಣ ಸೊ ಹೌ ಟು ಕ್ಯಾಲ್ಕುಲೇಟ್ ದ ಸಿ ಐ ಎಫ್ ದಟ್ ಈಸ್ ಕಾಸ್ಟ್ ಇನ್ಶೂರೆನ್ಸ್ ಫೈ ಫ್ರೈಟ್ ಇನ್ ಕೇಸ್ ಆಫ್ ಏರ್ ಫ್ರೈಟ್ ಅಂತ ಸೊ ಇನ್ ನೋಟಲ್ಲಿ ಏನಿದೆಯಪ್ಪ ಅಂತಂದರೆ ಇಫ್ ಡೈರೆಕ್ಟ್ಲಿ ಸಿ ಐ ಎಫ್ ಈಸ್ ಗಿವನ್ ಇನ್ ಪ್ರಾಬ್ಲಮ್ ವಿ ಹ್ಯಾವ್ ಟು ಡಿಡಕ್ಟ್ ಫ್ರೈಟ್ ಆ್ಯಂಡ್ ಇನ್ಶೂರೆನ್ಸ್ ವಿತ್ ಸಿ ಐ ಎಫ್ ಆ್ಯಂಡ್ ಬ್ಯಾಲೆನ್ಸ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಎಫ್ ಒ ಬಿ ಅಂತಂದರೆ ನಾವು ಏನು ಮಾಡ್ತೀವಿ ಯೂಶಲಿ ಸಿ ಐ ಎಫ್ ಅಥವಾ ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಫ್ ಒ ಬಿ ಜೊತೆಯಲ್ಲಿ ಏನು ಮಾಡ್ತಿದ್ವಿ ಕಾಸ್ಟು ಇನ್ಶೂರೆನ್ಸು ಫ್ರೈಟ್ನ ಆ್ಯಡ್ ಮಾಡಿಕೊಡ್ತಿದ್ವಿ ಬಟ್ ಪ್ರಾಬ್ಲಮಲ್ಲಿ ಏನಾದರೂ ಸಿ ಐ ಎಫ್ ಎ ಕೊಟ್ಬಿಟ್ಟಿದ್ದರೆ ನಾವೇನು ಮಾಡಬೇಕು ಅವಾಗ ಎಫ್ ಒ ಬಿ ಬೇಕು ಅಂತಂದಾಗ ನಾವೇನು ಮಾಡಬೇಕು ಫ್ರೈಟ್ ಮತ್ತು ಇನ್ಶೂರೆನ್ಸ್ನ ಸಿ ಐ ಎಫ್ ಕೊಟ್ಟಿರೋಂಥ ಅಮೌಂಟ್ ಜೊತೆಯಲ್ಲಿ ಡಿಡಕ್ಟ್ ಮಾಡಬೇಕು ಆ ಅಂಥ ಅಮೌಂಟ್ನ ವಿ ಹ್ಯಾವ್ ಟು ಕನ್ಸಿಡರ್ ಫ್ರೀ ಆನ್ ಬೋರ್ಡ್ ಅಂತ ಕನ್ಸಿಡರ್ ಮಾಡಿರಬೇಕು ಯಾವಾಗ ಇನ್ ಕೇಸ್ ಆಫ್ ಏರ್ ಫ್ರೈಟ್ ಓಕೆ ನೆಕ್ಸ್ಟ್ ಇಲ್ಲ ಆ ಥರ ಇಲ್ಲ ಬರೀ ಡೀಟೇಲ್ಸ್ ಮಾತ್ರ ಕೊಟ್ಟಿದ್ದಾರೆ ಅನ್ನೋವಾಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಆ್ಯಸ್ ಯೂಶುವಲ್ ಎಫ್ ಒ ಬಿನ ಕನ್ಸಿಡರ್ ಮಾಡಬೇಕು ಅದ್ರ ಜೊತೆಗೆ ಫ್ರೈಟ್ ಫ್ರೈಟ್ ಅದರಲ್ಲಿ ಬ್ರ್ಯಾಕೆಟಲ್ಲಿ ನೋಡಿ ಟ್ವೆಂಟಿ ಪರ್ಸೆಂಟ್ ಆಫ್ ಎಫ್ ಒ ಬಿ ಅಂತಂದರೆ ಈಗ ಒಂದು ಟ್ವೆಂಟಿ ತೌಸಂಡ್ ಇದೆ ಎಫ್ ಒ ಬಿ ಅದನ್ನು ಔಟ್ರ್ ಕಾಲಮಲ್ಲಿ ಹಾಕ್ಕೊಳ್ತೀವಿ ಅದಕ್ಕೆ ನಾವು ಫಸ್ಟ್ ಆ್ಯಡ್ ಮಾಡಬೇಕಾಗಿರೋ ಅಂಥದ್ದು ಫ್ರೈಟ್ ಟ್ವೆಂಟಿ ಪರ್ಸೆಂಟ್ ಇಂಟು ಟ್ವೆಂಟಿ ತೌಸಂಡ್ ಆರ್ ಗಿವನ್ ಅಮೌಂಟ್ ಎಷ್ಟೋ ಒಂದಷ್ಟು ಫ್ರೈಟ್ ಕೊಟ್ಟಿರ್ತಾರೆ ಅಮೌಂಟ್ನ ಎರಡನ್ನೂ ಕಂಪೇರ್ ಮಾಡಿ ಯಾವ ಅಮೌಂಟ್ ಲೆಸ್ ಇದೆಯೋ ಯಾವ ಅಮೌಂಟ್ ಕಡಿಮೆ ಇದೆಯೋ ಅದನ್ನು ನಾವು ಫ್ರೈಟ್ ಅಂತ ಕನ್ಸಿಡರ್ ಮಾಡಬೇಕು ಯಾವಾಗ ಓನ್ಲಿ ಇನ್ ಕೇಸ್ ಆಫ್ ಏರ್ ಫ್ರೈಟ್ ಓಕೆ ನೆಕ್ಸ್ಟ್ ಇನ್ಶುರೆನ್ಸ್ ಆ್ಯಸ್ ಯೂಶುಯಲ್ ತೊಗೊಳೋಂಥದ್ದು ಇವು ಮೂರನ್ನ ಆ್ಯಡ್ ಮಾಡಿದ್ರೆ ನಮಗೆ ಬರೋಂಥ ಅಮೌಂಟ್ನ ವಿ ಹ್ಯಾವ್ ಟು ಕನ್ಸಿಡರ್ ಸಿ ಐ ಎಫ್ ದಟ್ ಈಸ್ ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್ ಇನ್ ಕೇಸ್ ಆಫ್ ಏರ್ ಫ್ರೈಟ್ ಅಕಸ್ಮಾತ್ ಡೈರೆಕ್ಟಾಗಿ ಸಿ ಐ ಎಫ್ ಅಮೌಂಟನ್ನ ಕೊಟ್ಬಿಟ್ಟಿದ್ರೆ ಅದ್ರ ಜೊತೆಯಲ್ಲಿ ನಾವು ಡಿಡಕ್ಟ್ ಮಾಡಬೇಕಾಗಿರೋ ಅಂಥದ್ದು ಯಾವುದು ಫ್ರೈಟ್ ಅಂಡ್ ಇನ್ಶುರೆನ್ಸ್ ಓಕೆ ಸೊ ಇದು ನೆಕ್ಸ್ಟ್ ಕಂಡೀಷನ್ ಏನಪ್ಪ ಅಂತಂದರೆ ಸಿ ಫ್ರೈಟ್ ನಾ ಹೇಳಿದ್ನಲ್ಲ ಸಮುದ್ರದ ಮುಖಾಂತರ ಏನಾದರೂ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಆಗಿದರೆ ಹಾಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಸಿ ಐ ಎಫ್ನ ಅಂತಂದರೆ ಇಫ್ ಸಿ ಐ ಎಫ್ ಈಸ್ ಗಿವನ್ ಡೈರೆಕ್ಟ್ಲಿ ಇನ್ ದ ಪ್ರಾಬ್ಲಮ್ ವಿ ಶುಡ್ ಟ್ರೀಟೆಡ್ ಆ್ಯಸ್ ಅಸೆಸಬಲ್ ವ್ಯಾಲ್ಯೂ ಅಂತಂದರೆ ಸಿ ಫ್ರೈಟ್ ರಿಲೇಟೆಡ್ ಕ್ವಶನ್ಸ್ ಬಂದಿದ್ದು ಅದರಲ್ಲಿ ನಿಮಗೆ ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್ ಈಸ್ ಈಕ್ವಲ್ ಟು ಟ್ವೆಂಟಿ ತೌಸಂಡ್ ಅಂತ ಕೊಟ್ಬಿಟ್ಟಿದ್ದು ಕೊಟ್ಟು ಮತ್ತೆ ಏನಾದರೂ ಬೇರೆ ಇನ್ಶೂರೆನ್ಸ್ದಾಗಿರ್ಬೋದು ಫ್ರೈಟ್ದಾಗಿರ್ಬೋದು ಬೇರೆ ಇನ್ಫಾರ್ಮೇಷನ್ಸ್ನ ಕೊಟ್ಟರೆ ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಈಸ್ ಅಸೆಸಬಲ್ ವ್ಯಾಲ್ಯೂ ಅಂತಂದರೆ ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್ ಅಮೌಂಟ್ ಏನಿರುತ್ತೋ ಅದನ್ನು ನಾವು ಅಸೆಸಬಲ್ ವ್ಯಾಲ್ಯೂ ಅಂತಲೇ ಕನ್ಸಿಡರ್ ಮಾಡಬೇಕು ಮತ್ತು ನಾವು ಐ ಎಫ್ ಒ ಬಿನಾಗಿರಬಹುದು ಫ್ರೈಟ್ನಾಗಿರ್ಬೋದು ಇನ್ಶೂರೆನ್ಸ್ನಾಗಿರಬಹುದು ತಗೊಳ್ಳೋ ಅಂತ ನೆಸೆಸಿಟಿ ಇಲ್ಲ ಓನ್ಲಿ ಇನ್ ಕೇಸ್ ಆಫ್ ಸಿ ಫ್ರೈಟ್ ಬಟ್ ಬೇರೆ ಇನ್ಫಾರ್ಮೇಷನ್ನ ಕೊಟ್ಟಿರ ಅಥವಾ ಸಿ ಐ ಎಫ್ ಅಮೌಂಟ್ ಕೊಡ್ದಿರ ಬರೀ ಈ ಎಫ್ ಒ ಬಿ ಫ್ರೈಟ್ ಅಂತ ಏನಾದರೂ ಕೊಟ್ಟಿದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಪ್ಪ ಅಂದರೆ ನಾನು ನಿಮಗೆ ಫಸ್ಟಲ್ಲಿ ಒಂದು ಪ್ರೊಫಾರ್ಮರ್ ತೋರಿಸಿದ್ನಲ್ಲ ಹೌ ಟು ಕ್ಯಾಲ್ಕುಲೇಟ್ ಅಸೆಸಬಲ್ ವ್ಯಾಲ್ಯೂ ಅಂತ ಸೊ ಅದೇ ರೀತಿ ದಟ್ ಈಸ್ ಎಫ್ ಒ ಬಿ ಪ್ಲಸ್ ಫ್ರೈಟ್ ಪ್ಲಸ್ ಇನ್ಶೂರೆನ್ಸ್

ಕೆಲವೊಂದು ಡೆವಲಪ್ಮೆಂಟ್ ಚಾರ್ಜಸ್ ಇರುತ್ತೆ ಡಿಸೈನರ್ ಚಾರ್ಜಸ್ ಇರುತ್ತೆ ಅದನ್ನೇನಾದರೂ ಇಂಡಿಯಾದಲ್ಲೇ ಪೇ ಮಾಡಿದರೆ ಅದು ಯಾವುದೇ ರೀತಿ ಟ್ಯಾಕ್ಸ್ಗೆ ಕನ್ಸಿಡರೇಷನ್ ಆಗೋದಿಲ್ಲ ಅಂತ ನೆಕ್ಸ್ಟ್ ಸಿ ಬಿ ಸಿ ನೋಟಿಫೈಡ್ ಆಲ್ವೇಸ್ ಬಿಲ್ ಆಫ್ ಎಂಟ್ರಿ ಈಸ್ ಕನ್ಸಿಡರ್ ಇದು ನಿಮ್ಗೆ ಅವಶ್ಯಕತೆ ಇಲ್ಲ ಸಮಟೈಮ್ಸ್ ಏನಾಗುತ್ತೆ ಅಂತಂದರೆ ಕೆಲವೊಂದೀಗ ನಾವು ಔಟ್ ಎಕ್ಸ್ಪೋರ್ಟ್ ಮಾಡಿದಾಗ ಔಟ್ ಆಫ್ ಕಂಟ್ರೀಸ್ಗೆ ಎಕ್ಸಾಂಪಲ್ ಜಪಾನ್ ಮಾಡಿದಾಗ ಆ ಕರೆನ್ಸೀಸ್ ಇರುತ್ತೆ ಎನ್ ಯು ಎಸ್ ಮಾಡಿದಾಗ ಡಾಲರ್ಸ್ ಇರುತ್ತೆ ಅಲ್ವಾ ಈ ಥರ ಆದಾಗ ಕೆಲವೊಂದು ನೋಟಿಫಿಕೇಷನ್ಸ್ ಕೊಡ್ತಾರೆ ನಮಗೆ ಪ್ರಾಬ್ಲಮ್ ಅಲ್ಲಿ ಕನ್ಸಿಡ್ರೇಷನ್ಸು ಆರ್ ಬಿ ಐದು ಕೊಡ್ತಾರೆ ಅದು ಇದು ಎಲ್ಲ ಕೊಡ್ತಾರೆ ಬಟ್ ಯು ಹ್ಯಾವ್ ಟು ಕನ್ಸಿಡರ್ ಆಲ್ವೇಸ್ ಸಿ ಬಿ ಇ ಸಿ ಇದು ಸೊ ಅದರಲ್ಲಿ ಏನು ನೋಟಿಫೈಡ್ ಮಾಡಿದಾಗ ಅದರ ರೇಟ್ ಏನು ಇರುತ್ತೋ ಕರೆನ್ಸಿ ರೇಟು ಅದನ್ನು ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಹೇಳೋವಂಥದ್ದು ನೆಕ್ಸ್ಟ್ ಸಿ ಐ ಎಫ್ ಮೀನ್ಸ್ ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್ ಇಷ್ಟು ಒಂದು ಪ್ರೊಫಾರ್ಮಾ ಅಥವಾ ಫಾರ್ಮೆಟ್ ಟು ಕ್ಯಾಲ್ಕುಲೇಟ್ ದಿ ಕಸ್ಟಮ್ ಡ್ಯೂಟಿ ಇನ್ ವೇರಿಯಸ್ ಸರ್ಕಮ್ಸ್ಟೆನ್ಸಸ್ ಸೊ ಒಂದು ಸಿಂಪಲ್ ಪ್ರಾಬ್ಲಮ್ನ ನೋಡೋಣ ನಿಮಗೆ ಅರ್ಥ ಆಗಬಹುದು ಪ್ರಾಬ್ಲಮ್ಸ್ ಆನ್ ಕಸ್ಟಮ್ ಡ್ಯೂಟಿ ಕ್ಯಾಲ್ಕುಲೇಟ್ ದಿ ಕಸ್ಟಮ್ ಡ್ಯೂಟಿ ಪೇಯಬಲ್ ಇಫ್ ಅಸೆಸಬಲ್ ವ್ಯಾಲ್ಯೂ ಇಸ್ ರುಪೀಸ್ ಫಿಫ್ಟಿ ತೌಸಂಡ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಇಸ್ ಟೆನ್ ಪರ್ಸೆಂಟ್ ಆ್ಯಂಡ್ ಐ ಜಿ ಎಸ್ ಟಿ ರೇಟ್ ಈಸ್ ಏಯ್ಟೀನ್ ಪರ್ಸೆಂಟ್ ಸೊ ಇಲ್ಲಿ ನಾವು ಅಸೆಸಬಲ್ ವ್ಯಾಲ್ಯೂನ Calculate of necessity. Why? Because they have given directly as a 50,000 and they have given information regarding basic custom duty 10% and IGST rate is 18%. Let's solve the custom duty. Let's consider accessible value is equal to 50,000. Next, we have to add basic custom duty that is 50,000 into. ಟೆನ್ ಪರ್ಸೆಂಟ್ ದಟ್ ಈಸ್ ಫೈವ್ ತೌಸಂಡ್ ಈ ಕಸ್ಟಮ್ ಡ್ಯೂಟಿ ಅಂತ ಏನು ಬರುತ್ತೋ ಅಥವಾ ಈ ಟ್ಯಾಕ್ಸಸ್ನ ಏನು ಕ್ಯಾಲ್ಕುಲೇಟ್ ಮಾಡ್ತೀವೋ ಆ ಅಮೌಂಟ್ನ ಮಾತ್ರ ಕಸ್ಟಮ್ ಡ್ಯೂಟಿ ಪೇಯಬಲ್ ಅಥವಾ ಕಸ್ಟಮ್ ಡ್ಯೂಟಿ ಕಾಲಮಲ್ಲಿ ಕನ್ಸಿಡರ್ ಮಾಡಬೇಕು ಸೊ ಈಗ ಬೇಸಿಕ್ ಕಸ್ಟಮ್ ಡ್ಯೂಟಿ ಫಿಫ್ಟಿ ತೌಸಂಡ್ ಇಂಟು ಟೆನ್ ಪರ್ಸೆಂಟ್ ಫೈವ್ ತೌಸಂಡ್ ವಿಕ್ ವಿ ಹ್ಯಾವ್ ಟು ಕನ್ಸಿಡರ್ ಇನ್ ಅ कस्टम ड्यूटी पेयबल फस्ट एजुकेशन आजुकेशन सेट टू पर्सेंट एंड एजुकेशन हयर्जुक वन पर्सेंट बोथ टूगेदर थ्री पर्सेंट दट इस फाइव तौसन इंटू थ्री पर्सेंट वन फिफ्टी दट इस आलो वि टू कंसिडर इन कस्टम ड्यूटी नेक्स्ट सब टोटल वि विल गेट

ಸೊ ಅದೇ ರೀತಿ ಅಸೆಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಒಂದು ಪ್ರಾಬ್ಲಮ್ ಕೊಟ್ಟಿದ್ದೀನಿ ಲೆಟ್ ಸಿ ದಿ ಪ್ರಾಬ್ಲಮ್ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಡಿಟರ್ಮೈನ್ ದ ಎ ವಿ ದಟ್ ಈಸ್ ಅಸೆಸಬಲ್ ವ್ಯಾಲ್ಯೂ ಆಫ್ ದಿ ಇಂಪೋರ್ಟೆಡ್ ಎಕ್ವಿಪ್ಮೆಂಟ್ ಗಿವಿಂಗ್ ಎಕ್ಸ್ಪ್ಲನೇಷನ್ ಫಾರ್ ಈಚ್ ಐಟಮ್ ಫಸ್ಟ್ ಒನ್ ಕೊಟ್ಟಿದ್ದಾರೆ ಎಫ್ ಒ ಬಿ ಕಾಸ್ಟ್ ದಟ್ ಈಸ್ ಫ್ರೀ ಆನ್ ಬೋರ್ಡ್ ಕಾಸ್ಟ್ ಜಪಾನೀಸ್ ಎನ್ನಲ್ಲಿ ಕೊಟ್ಟಿದ್ದಾನೆ दट इस ये टू फै अरे फैल नेक्स्ट वन फ्रई चारजस् इन जपानीस एन फिफ्टी थाउंड सी डेवलपमेंट चारजस् पेड इन इंडिया रुपी वन सिक्सटी थवसं इंशूरे चारजस् पेड इन इंडिया रुपी फोर्टी फाइव ताउस कमीशन पेयबल इन इंडिया थर्टी फाइव ताउस नेक्स्ट एक्सचेज रेट आज पर्ईसी ಒನ್ ಎನ್ ಈಕ್ವಲ್ಸ್ ಟು ಜೀರೋ ಪಾಯಿಂಟ್ ಫೈ ಝೀರೋ ರುಪೀಸ್ ಅಂತ ಸೊ ಇಷ್ಟು ಇನ್ಫಾರ್ಮೇಷನ್ ಇದೆ ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಅಸೆಸಬಲ್ ವ್ಯಾಲ್ಯೂ ಬಿಫೋರ್ ಕಂಪ್ಯೂಟಿಂಗ್ ಅಸೆಸಬಲ್ ವ್ಯಾಲ್ಯೂ ನಾನು ನಿಮ್ಗಾಗಲೇ ನೋಟಲ್ಲಿ ಹೇಳಿದ್ದೆ ಏನಪ್ಪ ಅಂದರೆ ಡಿಸೈನಡ್ ಚಾರ್ಜಸ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಪೇಯ್ಡ್ ಇನ್ ಇಂಡಿಯಾ ಈಸ್ ನಾಟ್ ಅಪ್ಲಿಕೇಬಲ್ ಅಂದರೆ ಇಟ್ ಈಸ್ ನಿಲ್ ಅದಕ್ಕೆ ಯಾವುದೇ ರೀತಿ ಟ್ಯಾಕ್ಸು ಇಲ್ಲ ಅಂತ ಸೊ ಡೆವಲಪ್ಮೆಂಟ್ ಚಾರ್ಜಸ್ನ ತೊಗೊಳ್ಳೋ ಅಂಥ ನೆಸೆಸಿಟಿ ಇಲ್ಲ

5 ಲ್ಯಾಕ್ ಇಂಟು 0.50 ಪಾಯಿಂಟ್ ಝೀರೋ ನಾವು ಕನ್ವರ್ಟ್ ಮಾಡಿಕೊಂಡ್ರೆ ನಮಗೆ ಇಂಡಿಯನ್ ರುಪೀಸಲ್ಲಿ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಆಗುತ್ತೆ ಸೊ ಅದಕ್ಕೆ ನಾವು ಫ್ರೈಟ್ನ ಆ್ಯಡ್ ಮಾಡ್ಕೋಬೇಕು ಫ್ರೈಟ್ನ ಅವರು ಎನ್ನಲ್ಲೇ ಕೊಟ್ಟಿದ್ದಾರೆ ಹೌ ಮಚ್ ಫಿಫ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಇಂಟು ಪಾಯಿಂಟ್ ಟ್ವೆಂಟಿ ನೆಕ್ಸ್ಟ್ ಕಮಿಷನ್ ಸಾರಿ ಇನ್ಶುರೆನ್ಸ್ ಇನ್ಶುರೆನ್ಸು ಇಂಡಿಯನ್ ರುಪೀಸಲ್ಲೇ ಕೊಟ್ಟಿದ್ದಾರೆ ಇನ್ಶುರೆನ್ಸ್ ಚಾರ್ಜಸ್ ಪೇಯ್ಡ್ ಇನ್ ಇಂಡಿಯಾ ಇಂಡಿಯಾದಲ್ಲಿ ಪೇ ಮಾಡಿದರೆ ಹೌ ಮಚ್ ಫಾರ್ಟಿ ಫೈವ್ ತೌಸಂಡ್ ನಾವು ಡೈರೆಕ್ಟಾಗಿ ರುಪೀಸ್ ಕಾಲಮಲ್ಲೇ ತೊಗೊಳ್ಬೇಕು ನೆಕ್ಸ್ಟ್ ಕಮಿಷನ್ ಆಲ್ಸೋ ಪೇಯಬಲ್ ಇನ್ ಇಂಡಿಯಾ ದಟ್ ಈಸ್ ರುಪೀಸ್ ತರ್ಟಿ ಫೈವ್ ತೌಸಂಡ್ ಸೊ ಟೋಟಲ್ ಮಾಡಿದಾಗ ವಿ ವಿಲ್ ಗೆಟ್ ದಿ ತ್ರೀ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಆ್ಯಸ್ ದಿ ಕಾಸ್ಟ್ ಇನ್ಶೂರೆನ್ಸ್ ಆ್ಯಂಡ್ ಫ್ರೈಟ್ ನೆಕ್ಸ್ಟ್ ಆ್ಯಸ್ ಪರ್ ಫಾರ್ಮುಲಾ ಒನ್ ಪರ್ಸೆಂಟ್ ಲ್ಯಾಂಡಿಂಗ್ ಚಾರ್ಜಸ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಇಟ್ ಈಸ್ ನಾಟ್